ನಮಸ್ಕಾರ, ನಾನ್ ನವೀನ್, ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಸಂಭವಾಮಿ ಯುಗೆ ಯುಗೆ ಈ ಟೀಮ್ ಇದೆ ಮಾತಾಡ್ಸೋಣ. ಸಿನಿಮಾದ ನಾಯಕ ನಾಯಕಿ ಮತ್ತೆ ಪ್ರಮೋದ್ ಶೆಟ್ಟಿ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ ಸರ್? ಸೂಪರ್, ಅದ್ಭುತ. ನೀವು ಯಾವಾಗ ಸಿಕ್ಕರು ಒಂದು ಪ್ರಶ್ನೆ ಕೇಳ್ತೀವಿ, ಈ ವರ್ಷದ ಎಷ್ಟನೇ ಸಿನಿಮಾ ಅಂತ. ನಾನೇ ಲೆಕ್ಕ ಇಟ್ಟಿಲ್ಲ ಸರ್, ನೀವು ಲೆಕ್ಕ ಇಟ್ಟಿದ್ದೀರಿ. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ಆರಾಮ್ ಆರಾಮ್ ಸರ್. ಮೇಡಮ್ ಹೇಗಿದ್ದೀರಿ ನೀವು? ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಆರಾಮ್ ಆರಾಮ್ ಸರ್. ಸೊ ಹೇಗಿದೆ ಸಿನಿಮಾ? ಹಳ್ಳಿ ಸಿನಿಮಾ ಅಂತ ಹೇಳಿದ್ರು ಡೈರೆಕ್ಟರ್ ಕಂಪ್ಲೀಟು. ಸೊ ಹೇಗಿರುತ್ತೆ ಏನು? ಅಂದರೆ ಹಳ್ಳಿ ಸಿನಿಮಾ ಅಂತಲ್ಲ, ನಾವು ತಗೊಂಡಿರೋ ಬ್ಯಾಕ್ಡ್ರಾಪ್ ಹಂಗಿದೆ. ಹಳ್ಳಿಲಿ ನಾವು ಹೇಳಕ್ಕೋಗ್ತಿರೋ ಕಥೆನ ಒಂದು ಹಳ್ಳಿ ಬ್ಯಾಕ್ಡ್ರಾಪಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಅಂದರೆ ಎಲ್ಲರಿಗೂ ಸಿಟಿ ಲೈಫ್ ನೋಡಿ ನೋಡಿ ಬೋರ್ ಆಗಿರುತ್ತೆ. ಎಲ್ಲ ಮೋಸ್ಟ್ ಆಫ್ ದ ಸ್ಟೋರೀಸ್ ಏನಂದರೆ ಈ ಸಿಟಿ ಬ್ಯಾಕ್ಡ್ರಾಪಲ್ಲೇ ಬರ್ತಾ ಇರುತ್ತೆ. ಸೊ ಆವಾಗ ನಾವು ಈ ಥರ ಒಂದು ಕಥೆನ ಹಳ್ಳಿ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಹಳ್ಳಿನ ಒಂದು ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತೇಳಿ. ಸೊ ಈ ಥರ ನೀವು ಹಳ್ಳಿ ಹುಡುಗಿನೇ? ಹೌದು. ಇಲ್ಲ, ಆಕ್ಚುಲಿ ನಾವು ಇರೋದು ಸಿಟಿಯಲ್ಲಿ. ಸೊ ನಂಗೆ ಈ ಮೂವಿ ಸಿನಿಮಾದಲ್ಲಿ ಸಿಕ್ಕಿದೆ. ಹಾ, ಸಿನಿಮಾದಲ್ಲಿ ಹಳ್ಳಿ ಹುಡುಗಿ? ಇಲ್ಲ, ನಾವು ಸಿಟಿಯಿಂದ ಹಳ್ಳಿಗೆ. ಸೊ ನಂಗೆ ಅವಕಾಶ ಸಿಕ್ಕಿದೆ ಈ ಮೂವಿಯಲ್ಲಿ. ಸೊ ಇದು ಸಿಸ್ಟರ್ ರೋಲ್ ಮಾಡಿದ್ವಿ. ಸೊ ನಾವು ಇಬ್ರು ಸಿಟಿಯಿಂದ ಹಳ್ಳಿಗೆ ಶಿಫ್ಟ್ ಆಗ್ತೀವಿ. ಸರ್ ಸಿಕ್ಕಾಪಟ್ಟೆ ಸಿನಿಮಾ ಮಾಡ್ತಿರ್ತೀರ, ಬಿಸಿ ಇರ್ತೀರಾ, ಯಾವ ಗ್ಯಾಪಲ್ಲಿ ನೀವು ಓದಿ ಡಿ ಸಿ ಆದ್ರಿ ಅಂತ? ಇಲ್ಲ, ಅದು ಇನ್ಸ್ಪೆಕ್ಟರ್ ಸಿಕ್ಕಾಪಟ್ಟೆ ಓದಿದ್ದ. ಅದು ಹೆಲ್ಪ್ ಆಯ್ತು ಡಿ ಸಿ ಎಕ್ಸಾಮ್ ಬರೆಯಕ್ಕೆ. ಸೊ ಇಲ್ಲ, ಡಿ ಸಿ ಫಸ್ಟ್ ಟೈಮ್ ಮಾಡ್ತಿರೋದು. ಅಂಡ್ ಚೆನ್ನಾಗಿದೆ ಕ್ಯಾರೆಕ್ಟರ್, ಸ್ವಲ್ಪ ಶಕುನಿ ತರ ಇದೆ. ಸೊ ಆ ಶೇಡ್ಸ್ ಎಲ್ಲ ಮಜಾ ಬರುತ್ತೆ, ಹಂಗಾಗಿ ಈ ಕ್ಯಾರೆಕ್ಟರ್ನ ಒಪ್ಕೊಳ್ಳೋದಕ್ಕೊಂದು ದಾರಿ ಆಯ್ತು. ಅಂಡ್ ಸಿನಿಮಾ ಬೇಸಿಕಲಿ ಎಲ್ಲರೂ ಹಳ್ಳಿಯಿಂದ ಸಿಟಿಗೆ ಓಡ್ ಬರ್ತಾರೆ ಲೈಫ್ ಕಂಡ್ಕೊಳ್ಳೋಕೆ. ಸೊ ಹಳ್ಳಿಯಲ್ಲೂ ಲೈಫ್ ಇದೆ ಅಂತ ಹೇಳೋದಕ್ಕೆ ಈ ಕಾನ್ಸೆಪ್ಟ್ನ ಮಾಡಿರೋದು. ಹಾಗಾಗಿ ತುಂಬ ಬೆಟರ್ ಪುಷ್ ಆಗುತ್ತೆ ಅಂತ ಅನ್ಸುತ್ತೆ. ಅಂದರೆ ಹಳ್ಳಿ ಜನಕ್ಕೆ ತುಂಬ ಇಷ್ಟ ಆಗುತ್ತೆ, ಅಂದರೆ ನಮಗೂ ಒಂದು ಜೀವನ ಇದೆ, ನಮಗೂ ಒಂದು ಲೈಫ್ ಇದೆ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೂ ಇನ್ಕ್ರೀಸ್ ಆಗೋಕ್ಕೆ ಈ ಸಿನಿಮಾ ಹೆಲ್ಪ್ ಮಾಡುತ್ತೆ ಅಂತ ಅನ್ಸುತ್ತೆ. ಸರ್ ರೋಲು ಹೆಂಗಿದೆ, ಏನೇನು ಮಾಡ್ತೀರಾ ಸಿನಿಮಾದಲ್ಲಿ? ಅಂದರೆ ಇಲ್ಲಿ ನೋಡಿದ್ರೆ ನಾನು, ಒಬ್ರು ಡಿ ಸಿ ಇದ್ದಾರೆ, ಒಬ್ರು ಲಾಯರ್ ಇದ್ದಾರೆ, ಒಬ್ರು ಪೊಲೀಸ್ ಇದ್ದಾರೆ, ಎಲ್ಲರೂ ಏನೇನೋ ಮಾಡಿದ್ದಾರೆ, ನೀವೇನು ಮಾಡ್ತಾ ಇದ್ದೀರಾ? ಅವ್ರ ಮಧ್ಯದಲ್ಲಿ ನಾನೊಬ್ಬ ಪಂಚಾಯತಿ ಪ್ರೆಸಿಡೆಂಟ್ ಅಲ್ಲಿ. ಏನಂದರೆ ಸರ್ ಹೇಳ್ದಂಗೆ, ಅಲ್ಲಿ ಒಂದು ಊರು ನಮಗೆ ಆಶ್ರಯ ಕೊಟ್ಟಿರೋ ಒಂದು ಊರು, ಆ ಊರಲ್ಲಿದ್ದು ಆ ಊರಿಗೆ ಏನಾದರೂ ಮಾಡಬೇಕು ಅನ್ನೋದು ನಮ್ಮ ತಾಯಿದು ಒಂದು ಆಸೆ ಆಗಿರುತ್ತೆ. ಸೊ ಅದಾದಾಗ ಓದು ಎಲ್ಲ ಮುಗ್ದಾದ್ಮೇಲೆ ನೆಕ್ಸ್ಟ್ ಸಿಟಿಗೆ ಹೋಗಿ ಕೆಲಸ ಮಾಡೋದು ದುಡಿಯೋದು ಇದ್ದೇ ಇದೆ. ಅದ್ರ ಬದಲಾಗಿ ಹಳ್ಳಿಲೇ ಇದ್ದು ಏನಾದರೂ ಮಾಡಬೇಕಂದಾಗ ಮೊದಲು ಬರೋ ತಾಟೆ ಪ್ರೆಸಿಡೆಂಟ್, ಪಂಚಾಯತಿ ಅಧ್ಯಕ್ಷ ಆದರೆ ಊರಿಗೆ ಏನಾದರೂ ಒಳ್ಳೆ ಕೆಲಸಗಳು ಮಾಡ್ಬೋದು ಅಂತೇಳಿ. ಸೊ ಇದರಲ್ಲಿ ರೋಲ್ ಬಂದು ಪಂಚಾಯತಿ ಅಧ್ಯಕ್ಷ. ನೀವೇನಾದರೂ ಊರಿನ ಗೌಡನ ಮಗಳಾಗಿರ್ತೀರಾ ಅಂತ? ನನ್ನ ತಂಗಿ ಅಂತ ಹೇಳದ್ಮೇಲೆ ಮುಗಿತಲ್ಲ. ಡಿ ಸಿ ಟ್ರಾನ್ಸ್ಫರ್ ಆಗಿದೆ, ಅದಕ್ಕೆ ತಂಗಿ ಜೊತೆ ಬಂದಿದ್ದಾರೆ. ಸೂಕ್ಷ್ಮ ಆಗಿ ವೆರಿ ಸೆನ್ಸಿಟಿವ್ ರೋಲ್ ಪ್ಲಸ್ ವೆರಿ ಸ್ಟ್ರಾಂಗ್ ರೋಲ್ ಇದೆ. ನನ್ನ ಕ್ಯಾರೆಕ್ಟರ್ ತುಂಬ ಬ್ಯೂಟಿಫುಲ್ ಇಟ್ ಇಸ್ ರಿಟನ್. ನಾನಿದು ಮೊದಲು ಹೇಳಿದ್ದೀನಿ, ಈಗ ಹೇಳ್ತೀನಿ. ಹೀಗಾಗಿ ತುಂಬ ಡೈರೆಕ್ಟರ್ಸ್ ಅವರು ಹೀರೋಯಿನ್ಸ್ಗೆ ಬೋಲ್ಡ್ ಆಗಿ ತೋರಿಸ್ಬೇಕು ಅಂತ ಇರುತ್ತೆ. ಅಂದರೆ ಚೇತನ್ ಸರ್ ದ ವೇ ಹೀ ಈಸ್ ರಿಟನ್ ಮೈ ಕ್ಯಾರೆಕ್ಟರ್ ಇಟ್ಸ್ ವೆರಿ ಬ್ಯೂಟಿಫುಲ್. ಸಿಟಿಯಿಂದ ಬಂದು ವಿಲೇಜಲ್ಲಿ ಇದ್ದೂ ಅದು ನನಗೆ ಅವ್ರು ಹೇಗೆ ಅದು ರಿಪ್ರೆಸೆಂಟ್ ಮಾಡಿದ್ದಾರೆ ಅದು ತುಂಬ ಬ್ಯೂಟಿಫುಲ್ ಇದೆ ಕ್ಯಾರೆಕ್ಟರ್ನದು. ಸೊ ಇಟ್ಸ್ ನಾಟ್ ಜಸ್ಟ್ ಹೀರೋಯಿನ್ ಅಂತ ಅದು ಗ್ಲ್ಯಾಮ್ ಪೋರ್ಷನ್ ಇರುತ್ತಲ್ವ, ಆ ಥರ ಇಲ್ಲ ಇದರೊಳಗೆ. ಸೊ ವೇಟೇಜ್ ಇದೆ ಕ್ಯಾರೆಕ್ಟರ್ಗೆ, ಟು ಬಿ ಆನೆಸ್ಟ್. ಸೊ ಹಾಗಾಗಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಓವರಾಲ್ ನೋಡಿ, ನಿಮಗೂ ಗೊತ್ತಾಗುತ್ತೆ ಹೇಗಿದೆ ಅಂತ. ಮತ್ತೆ ಇಟ್ಸ್ ಅ ಬ್ಯೂಟಿಫುಲ್ ಕ್ಯಾರೆಕ್ಟರ್, ದಟ್ಸ್ ಆಲ್ ಐ ಕ್ಯಾನ್ ಸೇ. ಸಿನಿಮಾದ ಪ್ರತಿ ರೋಲನ್ನು ಒಂದೊಂದು ಮಹಾಭಾರತದ ಕ್ಯಾರೆಕ್ಟರ್ಗೆ ಇದಾಗುತ್ತೆ ಅಂತ ಹೇಳ್ತಾ ಇದ್ರು. ಸರ್ದು ಶಕುನಿ, ನಿಮ್ದು ಅರ್ಜುನ, ತಾತರ. ಸೊ ನಿಮ್ದು ಯಾವುದು ರೋಲಿಗೆ ಬರುತ್ತೆ ಅಲ್ಲಿ ಮಹಾಭಾರತ, ಯಾವ ಪಾತ್ರಕ್ಕೆ ಇದಾಗುತ್ತೆ ಹೇಳಕ್ಕಾದ್ರೆ? ಆ ತರ ಮತ್ತೆ ದ್ರೌಪದಿ ಇರಬೇಕು. ಅಂದ್ರೆ ಐ ಜಸ್ಟ್ ಹ್ಯಾವ್ ಒನ್ ಅರ್ಜುನ್ ವಿತ್ ಮೀ, ನೋ ಅದರ್ ಪಾರ್ಟ್ನರ್ಸ್, ಅರ್ಜುನ್ ಅಷ್ಟೇ ಇದ್ದಾರೆ. ಸೊ ಯಾ, ಯು ಕ್ಯಾನ್ ಕಂಪೇರ್ ಇಟ್ ಟು ದ್ರೌಪದಿ. ಅಲ್ಲ, ಅವ್ರು 5 ಜನ ಆಗಿದ್ರೆ ಇಲ್ಲಿ ಪೋಸ್ಟಲ್ ಜಾಗ ಇರ್ತಿರ್ಲಿಲ್ಲ. ಟ್ರೂ. ಸೊ ಬಟ್ ಅಂದ್ರೆ ದ್ರೌಪದಿ ತರ ಐ ಡೋಂಟ್ ಥಿಂಕ್ ಸೋ ದೇರ್ಸ್ ಎನಿ ಸಿಮಿಲಾರಿಟಿ ಟು ದ ಕ್ಯಾರೆಕ್ಟರ್. ಕಂಪೇರ್ ಮಾಡಿದ್ರೆ ಫನ್ ವೇ ಅಲ್ಲಿ ಮಾಡಬಹುದು ಅಷ್ಟೇ, ದೇರ್ಸ್ ನೋ ಸಿಮಿಲಾರಿಟಿ ಟು ದ ಕ್ಯಾರೆಕ್ಟರ್. ಅದರಲ್ಲಿ ಪಾಂಡವರಲ್ಲಿ ಮೇನ್ ಇದ್ದಿದ್ದು ಅರ್ಜುನನೇ, ಎಲ್ಲರಿಗಿಂತ ವಿದ್ಯೆ ಕಲ್ತಿದ್ದಾಗಲಿ ಎಲ್ಲದರಲ್ಲೂ ಅರ್ಜುನನೇ ಮೇಲಿದ್ದು. ಸೊ ನಾನೇ ಒಬ್ಬನೇ ಇದ್ದೀನಿ, ಉಳಿದವ್ರು ಯಾರು ಬಂದಿರಲಿಲ್ಲ. ಉಳಿದವರೆಲ್ಲ ಬಂಕ್ ಹಾಕಿದ್ರು, ಕ್ಲಾಸಿಕ್ ಬಂಕ್ ಹಾಕಿದ್ರು, ಮಾಸ್ ಬಂಕ್.
ಸರ್, ಈ ಥರದ ಸ್ಟೋರಿ ಕೇಳಿದಾಗ ಏಕನಿಸಂದ್ರೆ ಮಹಾಭಾರತದ ಕ್ಯಾರೆಕ್ಟರ್ ಪ್ರತಿಯೊಂದಕ್ಕೂ ಲಿಂಕ್ ಆಗಿ ಟೈಟ್ಲು ಕೂಡ ಅದೇ ಥರ ಇರೋದು, ಅದೆಲ್ಲ ಕೇಳಿದಾಗ ನಿಮಗೆ ಖುಷಿ ಆಯಿತು ಅಂದರೆ ಸಂಭವಮಿ ಯುಗಯುಗೆ ಅಂತ ಫಸ್ಟ್ ಟೈಮ್ ಬಂದು ಟೈಟ್ಲ್ ಹೇಳಿದಾಗಲೇ ಕೇಳಿದೆ ನಾನು, ಹೆಂಗೆ ರಿಲೇಟ್ ಆಗುತ್ತಿದ್ದು ಅಂತ. ಸೊ ಅವಾಗ ಎಕ್ಸ್ಪ್ಲೈನ್ ಮಾಡಿದ್ದು ಇದೇ ರೀಸನ್ಗಳನ್ನ. ಆ್ಯಂಡ್ ಇವತ್ತಿನ ವಸ್ತುಸ್ಥಿತಿಗೆ ಅದನ್ನು ಕಂಪ್ಯಾರಿಸನ್ ಮಾಡಿ ಇಟ್ಕೊಳ್ಳೋದಿದೆಯಲ್ಲ, ಅಂದರೆ ನಮ್ಮ ಲೈಫ್ ಸ್ಟೈಲ್ಗಳು ಹಾಳಾಗಿರ್ಬೋದು ಅಷ್ಟೇ ಬಿಟ್ಟರೆ, ನಿಮ್ಗೆ ಎಲ್ಲ ಕ್ಯಾರೆಕ್ಟರ್ಗಳು ನಿಮ್ಗೇನು ರಾಮಾಯಣ ಮಹಾಭಾರತ ತೆಗೆದು ನೋಡ್ತೀರಾ, ನೀವಿಲ್ಲಿ ಪ್ಲೇ ಮಾಡೋ ಅಷ್ಟು ಕ್ಯಾರೆಕ್ಟರ್ಗಳು ಅದರ ಅಲ್ಲಿ ಅಲ್ಲಿದೆ ಆ ಕಥೆಗಳಲ್ಲಿದೆ. ಸೊ ಅದೇ ಕಥೆಯ ಯಾವುದೋ ಒಂದು ಪಾತ್ರ ನೀವಾಗಿರ್ತೀರಾ ಅಷ್ಟೇ ರಿಯಲ್ ಲೈಫಲ್ಲಿ. ಸೊ ಅದನ್ನು ಕಂಪ್ಯಾರಿಸನ್ ಇಟ್ಕೊಂಡು ಮಾಡಿರೋದು ಇಟ್ಸ್ ಎ ಗುಡ್ ಟಾಸ್ಕ್, ಅಂದರೆ ಚಾಲೆಂಜಿಂಗ್ ಟಾಸ್ಕ್ ಅದು. ಅದನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ ಡೈರೆಕ್ಟ್ರು, ಕತೆ ಹೇಳೋದ್ರ ಮೂಲಕ ನನಗೆ ಕನ್ವಿನ್ಸ್ ಮಾಡಿದರು. ಸೊ ಹಾಗಾಗಿ ನನಗೆ ಅವ್ರ ಔಟ್ಪುಟ್ಟು ಕೂಡ ಅಷ್ಟೇ ಡೀಸೆಂಟಾಗಿ ಅಷ್ಟೇ ಚೆನ್ನಾಗಿ ತೆಗೆದಿರ್ತಾರೆ ಅನ್ನೋ ಒಂದು ನಂಬಿಕೆ. ಆಬ್ವಿಯಸ್ಲಿ ಇಡೀ ಸಿನಿಮಾ ನಾವು ನೋಡೋಕೆ ಸಿಗಲ್ಲ, ಪೋಷಕ ಪಾತ್ರದಲ್ಲಿ ಬಂದವ್ರಿಗೆ ನಾವು ನಮ್ಮ ಕೆಲಸ ಮಾತ್ರ ಮಾಡಿ ಹೋಗಿರ್ತೀವಿ, ಆ್ಯಂಡ್ ನಮ್ಮ ಪೋರ್ಷನ್ ಮಾತ್ರ ನಾವು ಡಬ್ಬಿಂಗ್ ಮಾಡಿರ್ತೀವಿ, ಪೂರ್ತಿ ಸಿನಿಮಾ ನೋಡೋಕೆ ಸಿಕ್ಕಿರಲ್ಲ. ಬಟ್ ಓವರಾಲ್ ಒನ್ ಲೈನರ್ ನಾನು ಏನು ಕತೆ ಕೇಳಿದ್ದೆ ಅವಾಗ, ಸೊ ಆ ಕತೆಯ ಸಾರಾಂಶವನ್ನು ಅವ್ರು ಹೇಗೆ ಹೇಳಿದ್ರು ಹಾಗೆ ಚಿತ್ರೀಕರಣ ಮಾಡಿದರೆ ಒಂದು ಅದ್ಭುತವಾದ ಸಿನಿಮಾ ಅಂತ ನನಗೆ ಅನಿಸುತ್ತೆ. ಸರ್, ಈಗ ನೀವು ಅಂದರೆ ನಿಮ್ಮ ಫುಟೇಜಸ್ ನೋಡಿದ್ದೀರಾ, ಸೊ ನಿಮ್ಮ ಕ್ಯಾರೆಕ್ಟರ್ ಹೇಗೆ ಬಂದಿದೆ, ಹೇಗೆ ಅನಿಸ್ತು ನಿಮಗೆ ನೋಡಿದಾಗ ಡಬ್ಬಿಂಗಲ್ಲಿ? ಆ ಕನ್ನಿಂಗ್ನೆಸ್ ಕ್ಯಾರಿ ಆಗಿದೆ ಥ್ರೂ ಔಟ್ ದಿ ಫಿಲ್ಮ್ ಅಂತ ಅನಿಸುತ್ತೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಪೋರ್ಷನು ತುಂಬ ಚೆನ್ನಾಗಿ ಶೂಟ್ ಆಗಿದೆ. ಆ್ಯಂಡ್ ಇಂಟರ್ವಲ್ ಬ್ಲಾಕ್ಕಿಂತ ಮುಂಚೆ ಅನಿಸುತ್ತೆ ನನಗೆ ಇವನಿಗೆ ಒಂದು ಎನ್ಕೌಂಟರ್ ಇದೆ ಫೇಸ್ ಟು ಫೇಸ್. ಸೊ ಆ ಸೀನು ಮಜಾ ಆಯಿತು ಪ್ಲೇ ಮಾಡಬೇಕಾದ್ರೆ, ನೈಟ್ ಶೂಟ್ ಅದು. ಸೊ ಆ ಸೀನು ಇಟ್ ವಾಸ್ ಕ್ರೇಜಿ. ಸೊ ಈ ಥರದ ಮೂಮೆಂಟ್ಸ್ಗಳಿದೆ ಇಡೀ ಸಿನಿಮಾ ತುಂಬ. ಆ್ಯಂಡ್ ನಾವು ರೈಟಿಂಗಲ್ಲೂ ಹೇಳ್ತಿರ್ತೀವಿ ಎವ್ರಿ 20 minutes ಯು ಶುಡ್ ಹ್ಯಾವ್ ಅ ಈವೆಂಟ್ ಅಂತ, ಒಂದೇನಾದ್ರು ಒಂದು ನಡಿಬೇಕು ಸಿನಿಮಾ ಒಳಗಡೆ. ಇಲ್ಲಾಂದರೆ ಈಗ ಯಾಕೆ ಕಾಮನ್ ಆಡಿಯನ್ಸ್ ನೋಡಿದ ತಕ್ಷಣ ಈ ಸಿನಿಮಾ ಸ್ವಲ್ಪ ಬ್ಲ್ಯಾಗು, ಈ ಸಿನಿಮಾ ಸ್ವಲ್ಪ ಸ್ಲೋ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ ಅದ್ರ ಒಳಗಡೆ ಏನೂ ಇವೆಂಟ್ ಇಲ್ಲದೆ ಇದ್ದಾಗ. ಸೊ ಆ ಥರದ ಇವೆಂಟ್ಗಳು ಈ ಸಿನಿಮಾದಲ್ಲಿದೆ, ಕಂಟಿನ್ಯೂಸ್ ಆಗಿದೆ. ಎವ್ರಿ 15-20 minutes ಒಂದು ಇವೆಂಟ್ ಇದೆ ಆ ಥರದ್ದು ಕ್ಯಾರಿ ಮಾಡೋವಂಥದ್ದು. ಸೊ ಸೀಟ್ ಎಡ್ಜಲ್ಲಿ ಕೂರಿಸುತ್ತೆ ಆಡಿಯನ್ಸನ್ನ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯೂಶ್ವಲಿ ಹಳ್ಳಿ ಇಷ್ಟ ಆಗುತ್ತಾ, ಸಿಟಿ ಇಷ್ಟ ಆಗುತ್ತಾ? ಕೆಲವೊಬ್ಬರು ಸೆಲೆಬ್ರಿಟೀಸು ಸಿಟಿಯಲ್ಲಿದ್ರು, ಟೈಮ್ ಇದ್ದಾಗ ಹಳ್ಳಿಗೆ ಹೋಗ್ತಾರೆ, ಅಲ್ಲಿ ಜೀವನನ ಸ್ಪೆಂಡ್ ಮಾಡ್ತಾರೆ. ಸೊ ನಿಮಗೆ ಸರ್ ಪರ್ಸ್ನಲಿ? ನಾನು ಇವಾಗ ಪರ್ಸ್ನಲಿ ಒಂದು 3 ತಿಂಗಳಿಂದ ಊರಲ್ಲಿದ್ದೀನಿ. ಓ, ಸೊ ಏನಕ್ಕಿದ್ದೀನಿ ಅಂದರೆ ನನ್ನ ವೈಫಿಗೆ ಬಂದಾಗ ಅದನ್ನೇ ಹೇಳ್ತಿದ್ದೆ ಅಂದರೆ ಮೋಸ್ಟ್ಲಿ ಅಲ್ಲಿ 3-4 ತಿಂಗಳು ನಾನು ಊರಲ್ಲಿ ಇದ್ದಿದ್ದಕ್ಕೆ ಒಂದು ವರ್ಷ ಆಯುಸ್ ಜಾಸ್ತಿ ಆಯಿತು ನಂದು ಅಂತ. ಮೇ ಬಿ ಬಿಕಾಸ್ ಆಫ್ ಪೊಲ್ಯೂಷನ್, ಬಿಕಾಸ್ ಆಫ್ ದ ಪೀಸ್, ಮೆಂಟಲ್ ಸ್ಟ್ರೆಸ್ ಇಲ್ಲದೆ ನೀನು ಏನಿರ್ತೀಯ ಹಳ್ಳಿಯಲ್ಲಿ, ಆ ಅನುಭವ ನಿಮಗೆ ಸಿಟಿಯಲ್ಲಿ ಸಿಗಲ್ಲ. ಇಲ್ಲಿ ಎಲ್ಲರೂ ಓಡ್ತಿರ್ತಾರೆ, ರನ್ 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 ಅಂತಿರ್ತಾರೆ, ಅಂದರೆ ಟೈಮ್ ಇಸ್ ಮನಿ ಇಲ್ಲಿ. ಬಟ್ ಅಲ್ಲ ಹಂಗಲ್ಲ, ಅಲ್ಲಿ ಸ್ವಲ್ಪ ಪೇಷನ್ಸ್ ಇರುತ್ತೆ, ರಿಲ್ಯಾಕ್ಸ್ ಮೈಂಡ್ ಇರುತ್ತೆ. ಆ್ಯಂಡ್ ನೀವು ಯಾರನ್ನೇ ನೋಡಿ, ಫಾರ್ಮರ್ಸ್ ಎಷ್ಟು ವರ್ಷ ಬದುಕ್ತಾರೆ, ಸಿಟಿ ಲೈಫ್ ಅವ್ರು ಎಷ್ಟು ವರ್ಷ ಬದುಕ್ತಾರೆ ಅಂತ. ಇಲ್ಲೆಲ್ಲ 40-50 ದಾಟ್ಬಿಟ್ರೆ ಗ್ರೇಟ್, ಇವಾಗ 50 years ಆಗ್ಬಿಟ್ರೆ ಹಾಫ್ ಸೆಂಚುರಿ ಥರ ಬ್ಯಾಟ್ ಎತ್ಬೋದು, ಅಷ್ಟು ಬದುಕಿರ್ತೀವ ಅಂತ ಹಂಗೆ. ಬಟ್ ನೀವು ಹಳ್ಳಿಯಲ್ಲಿ ನೋಡಿ, ನನ್ನ ಅಜ್ಜಿ, ನನ್ನ ವೈಫ್ ಅವ್ರ ಅಜ್ಜಿ, ಶೀಸ್ 98-99 ನಾವು, ನನ್ನ ಅಜ್ಜಿ ಶೀಸ್ 102. ಸೊ ಅವರೆಲ್ಲ ಬದುಕಕ್ಕೆ ಸಾಧ್ಯ ಆಗಿರೋದೆ ಅವರು ಆ ಲೈಫ್ ಸ್ಟೈಲಿಂದ. ಅವ್ರು ಇವತ್ತು ಓಡಾಡ್ಕೊಂಡು ಆರಾಮಾಗಿದ್ದಾರೆ, 100 ಆಯ್ತು ಅಂದ್ಬಿಟ್ಟು ಒಂದು ಕಡೆ ಕೂತಿಲ್ಲ, ಶೀ ಸ್ಟಿಲ್ ವಾಕಿಂಗ್ ಎವ್ರಿವೇರ್. ಸೊ ಆ ಥರದ್ದು ಒಂದು ಹೆಲ್ದಿ ವಾತಾವರಣ ನಿಮಗೆ ಸಿಗೋದೆ ಹಳ್ಳಿಯಲ್ಲಿ, ಸಿಟಿಯಲ್ಲಿ ಸಿಗಲ್ಲ. ಬಿಕಾಸ್ ಲಾಟ್ ಆಫ್ ಥಿಂಗ್ಸ್, ಸ್ಟ್ರೆಸ್ ಇರ್ಬೋದು, ಪೊಲ್ಯೂಷನ್ ಇರ್ಬೋದು, ಏನು ಬೇಕಾದ್ರು. ಸೊ ಹಾಗಾಗಿ ಹಳ್ಳಿ ಲೈಫ್ ಯಾವತ್ತಿದ್ರು ಬೆಸ್ಟ್, ರಿಟೈರ್ಮೆಂಟ್ಗೆ ಬೆಸ್ಟ್ ಲೈಫ್ ಅಂದರೆ ದುಡಿಯೋಸ್ ದುಡ್ಕೊಳ್ಳಿ, 60 ಆದ್ಮೇಲೆ ಹೋಗಿ ಸೆಟ್ಲ್ ಆಗ್ಬಿಡಿ. ಸರ್, ಇಂಟ್ರೊಡಕ್ಷನ್ ಸಾಂಗು ಅಂದರೆ ತುಂಬ ಸಖತ್ತಾಗಿ ಬಂದಿದೆ, ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ದೀರಾ, ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದಾದರೆ ಹೆಂಗಿತ್ತು ಸಾಂಗ್ ಶೂಟಿಂಗು? ಅದೇ ಇದು ಇಲ್ಲ, ಅದೇ ಸಾಂಗಲ್ಲಿ ನಾನೇನು ಜಾಸ್ತಿ ಡ್ಯಾನ್ಸ್ ಮಾಡಿಲ್ಲ, ಒಂದೇ ಒಂದು ಕಾಮನ್ ಸ್ಟೆಪ್ ಬರೋದು. ಸೊ ಏನಂದರೆ 2 ದಿನ ಶೂಟಲ್ಲಿ ಮುಗಿಸಿರೋದು. ಫಸ್ಟ್ ಸಾಂಗ್ ಪ್ಲ್ಯಾನ್ ಮಾಡಬೇಕಾದ ಇಷ್ಟು ಗ್ರ್ಯಾಂಡಾಗಿ ಬರೋದು ಅಂತ ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಅದು. ಸೊ 2 ದಿನದಲ್ಲಿ ನಮ್ಮ ಗೀತಾ ಮಾಸ್ಟರ್ ಬಂದು, ಅವ್ರ ಕೆಲಸ ಏನಂತ ಅಲ್ಲಿಂದ ಅರ್ಥ ಆಗಿದ್ದು, ಯಾರಿಗೂ 2 ನಿಮಿಷ ಕೂತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ, ಅಷ್ಟು ಓಡಾಡಿಸ್ಕೊಂಡು ಕೊಟ್ಟಿರೋ ಟೈಮಲ್ಲಿ ಮುಗಿಸ್ಕೊಟ್ರು. ಸೊ ಅದಾದಮೇಲೆ ಸೆಕೆಂಡ್ ಡೇ ಈವ್ನಿಂಗ್ ಎಲ್ಲ ಆಗಿ ಸ್ಪಾಟ್ ಎಡಿಟಿಂಗ್ ಆದಮೇಲೆ ಕೂತ್ಕೊಂಡು ನೋಡಿದಾಗ ನಮಗೆ ಅದೇ ಇಷ್ಟು ಗ್ರ್ಯಾಂಡಾಗಿ ಬಂದಿದೆ, ಕಲರ್ಫುಲ್ ಆಗಿದೆ, ಫ್ರೇಮ್ಗಳು ಚೆನ್ನಾಗಿ ಕಾಣಿಸಿದೆ, ನಮಗೆ ನಿಜವಾಗ್ಲೂ ಅವಾಗ ಖುಷಿ ಆಯಿತು. ಮೇಡಮ್, ಈಗ ಹಳ್ಳಿಯಲ್ಲಿ ಶೂಟ್ ಮಾಡಿದ್ದಿಲ್ಲ, ಹೆಂಗಿತ್ತು ಅಂದರೆ ಹಳ್ಳಿಯಲ್ಲಿ ಶೂಟಿಂಗ್ ಅಂತಂದರೆ ಅವ್ರಿಗೆ ತುಂಬ ಕ್ರೇಜು, ನಮ್ಮೂರಲ್ಲಿ ಶೂಟ್ ಮಾಡ್ತಿದ್ದಾರೆ ಗುರು ಅನ್ನೋ ಥರ, ನಮ್ಮೂರಿಗೆ ಹೀರೋಯಿನ್ ಬಂದಿದ್ದಾರೆ ಅಂತ. ಸೊ ನಿಮಗೆ ಹೆಂಗ್ ಎಲ್ಲ ಟ್ರೀಟ್ ಮಾಡ್ತಾ ಇದ್ರೆ? ಆಬ್ವಿಯಸ್ಲಿ ಒನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಹೇಳಿದ್ರೆ ನಮ್ಗೆ ಆಬ್ವಿಯಸ್ಲಿ ಒಂದು ಸ್ಪೆಷಲ್ ಫೀಲಿಂಗ್ ಇದ್ದೇ ಇರುತ್ತೆ. ಅಂದರೆ ನಾವು ಇರೋದು ಸಿಟಿಯಲ್ಲಿ, ಅದು ಅದಾದಮೇಲೆ ನಾವು ಫುಲ್ ಶೂಟಿಂಗ್, ಮೂವಿ ಶೂಟಿಂಗ್ ಐ ಥಿಂಕ್ 25 days ಫುಲ್ ನಾವು
ತೆಗಿಚ್ಕೆರೆಯಲ್ಲಿ ನೀಡ್ರಿ, ಅಲ್ಲಿಂದ ಊಟ ಫುಲ್ ಕ್ಲೈಮೇಟ್, ಮತ್ತೆ ನಾವು ಬರೋದು ಸಿಟಿಯಿಂದ ಇದು ಎಲ್ಲ ನೋಡಕ್ ಸಿಗಲ್ಲ ನಮ್ಗೆ, ಅಲ್ಲಿಂದ ಅದು ಫುಲ್ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಆಗಿತ್ತು. ಯುನೋ ನಾಯಿಗಳು ಅಲ್ಲಿ, ಆನಿಮಲ್ಸು ಆ ಥರ, ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ವೆದರ್ ಎಷ್ಟು ಚೆನ್ನಾಗಿತ್ತು. ಸೊ ಡೆಫಿನೆಟ್ಲಿ ಮತ್ತೆ ಈವ್ನಿಂಗ್ ಅಲ್ಲಿ ನಮ್ಗೆ ಶೂಟ್ ಇದ್ರೆ, ಯುನೋ ದೇರ್ ವಾಸ್ ಸೋ ಮೆನಿ ಪೀಪಲ್ ಯೂಸ್ ಟು ಕಮ್ ಅಂಡ್ ವಾಚ್ ಅವರ್, ಅಂಡ್ ನಾವು ಹೊಸಬ್ರು ಅಲ್ವಾ. ಸೊ ನಮ್ಗೆ ಪ್ರಮೋದ್ ಶೆಟ್ಟಿ ಸರ್ ಇದ್ರೆ ಆಬ್ವಿಯಸ್ಲಿ ದೇರ್ ವಿಲ್ ಬಿ ಮೋರ್ ಪೀಪಲ್ ಟು ಕಮ್ ಅಂಡ್ ಸಿ. ಅಂದ್ರೆ ನಮ್ಗೆ ನೋಡಕ್ ಬಂದ್ರೆ ಇದು ಇನ್ನು ನಮ್ಗೆ ಏನು ಇದು ಮೋಟಿವೇಶನ್ ಸಿಗುತ್ತೆ, ಯು ನೋ ದಟ್ ಈವನ್ ದೋ ವಿ ಆರ್ ಫ್ರೆಷರ್ಸ್, ಜನರು ಬರ್ತಾ ಇದ್ದಾರೆ ನಮ್ಗೆ ನೋಡಕ್ಕೆ, ಅಂದ್ರೆ ಆ ಮೋಟಿವೇಶನ್ ಇಂದ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೇಕಂತ ಅದು ಡೆಫಿನೆಟ್ಲಿ ಇದೇ ಇರುತ್ತೆ. ಸೊ ಓವರ್ಆಲ್ ಎಕ್ಸ್ಪೀರಿಯನ್ಸ್ ವಾಸ್ ಅಮೇಝಿಂಗ್, ಇಟ್ ವಾಸ್ ಬ್ಯೂಟಿಫುಲ್. ಎವ್ರಿ ಟೈಮ್ ನಾವು ಒಂದು ಲೊಕೇಶನ್ ಇಂದ ಸೆಕೆಂಡ್ ಲೊಕೇಶನ್ ಹೋದ್ರೆ ಅಲ್ಲಿ ಪಿಕಾಕ್ಸ್ಗಳು ಇರ್ತಿತ್ತು, ಫುಲ್ ಯುನೋ ದೇ ಯೂಸ್ ಟು ಓಪನ್ ದ ಫೆದರ್ಸ್ ಅಂಡ್ ಯೂಸ್ ಟು ಡಾನ್ಸ್. ಇದೆಲ್ಲ ನಮಗೆ ಸಿಟಿಯಲ್ಲಿ ನೋಡಕ್ ಸಿಗಲ್ಲ. ಊಟ ರಾಗಿ ಮುದ್ದೆ ಗ್ರೇವಿ ಅದು ಎಲ್ಲ ತಿಂತೀರಾ ಮುದ್ದೆ? ಹೌದು, ಇವತ್ತೇ ಎಲ್ಲರೂ ವಿಡಿಯೋ ಹಾಕಿದ್ದಾರೆ. ಸ್ಪೂನ್ ಅಲ್ಲಿ ತಿಂತಾರಾ? ಇಲ್ಲ ಸರ್, ಸ್ಪೂನ್ ಅಲ್ಲಿ ರಾಗಿ ಮುದ್ದೆ ತಿನ್ನೋರು ಇವರೊಬ್ಬರು. ನಾನು ನೋಡಿರೋ ಪ್ರಕಾರ ಕೈಯಲ್ಲಿನೇ ನಾನು ತಿಂತೀನಿ. ಇವತ್ತು ಅದು ನೇಲ್ಸ್ ಮಾಡಿಸ್ಕೊಂಡಿದ್ದೀನಿ, ಅದಕ್ಕೆ ಸ್ಟೋನ್ ಇದೆ. ಸೊ ಅದಕ್ಕೆ ನಾನು ಸ್ಪೂನ್ ಅಲ್ಲಿ ತಿಂತಾ ಇದ್ದೆ. ನಮ್ಮ ಡಿ ಓ ಪಿ ಸರ್ ರೆಕಾರ್ಡ್ ಮಾಡಿ ಹಾಕಿದ್ದಾರೆ. ಸೊ ಯಾ, ಫುಲ್ ರಾಗಿ ಮುದ್ದೆ ಪರ್ಸನ್. ಆ ಥರದ್ದು ಎಲ್ಲ ನಮಗೆ ಸಿಟಿಯಲ್ಲಿ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಸೊ ಅಲ್ಲಿ ಹೋಗಿ ಅದು ಫುಲ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು. ಫಿನಿಶ್ ಆದಮೇಲೆ ಶೂಟ್ ನಮ್ಗೆ ಇದು ಅದು ಯಾಕೆ ಇಷ್ಟು ಬೇಗ ಫಿನಿಶ್ ಆಯಿತು, ಇನ್ನೂ ಇರಬೇಕಿತ್ತು ಇಲ್ಲಿ ಅಂತ ಆಯಿತು. ಓವರಾಲ್ ದ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಹಂಬಲ್. ಪೀಪಲ್ ಆರ್ ವೆರಿ ನೈಸ್ ಓದೆ. ಏನು ಹೆಲ್ಪ್ ಬೇಕಿದ್ರು ಅಲ್ಲಿ ಅವರು ಹೆಲ್ಪ್ ಮಾಡ್ತಿದ್ರು. ಏನು ಪ್ರಾಪ್ಸ್ ಅದು ಏನು ಬೇಕಾದ್ರೆ, ಯುನೋ ಇಫ್ ಯು ಜಸ್ಟ್ ಆಸ್ಕ್ ದೆಮ್ ದೇ ಜಸ್ಟ್ ಕಮ್ ಅಂಡ್ ಗಿವ್ ಇಟ್ ಟು ಯು ಆ ಥರ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ವೆರಿ ಸಿಂಪಲ್ ಪೀಪಲ್ ದೇರ್. ಸರ್, ಹಳ್ಳಿ ಹುಡುಗರು ನಿಮ್ಮ ತಂಗಿ ಮೇಲೆ ಏನಾದ್ರು ಲೈನ್ಗೆ ನೋಡಿ ಆ ಥರ ಮಾಡಿದ್ರ? ಅದಕ್ಕೆ ತಾನೇ ಹಳ್ಳಿ ಕರ್ಕೊಂಡೋಗಿದ್ದೆ. ನಾನು ಕರ್ಕೊಂಡೋಗಿದ ತಕ್ಷಣ ಲೈನ್ ಹಾಕ್ಬಿಟ್ಟ. ಅಲ್ಲಿ ಇದು ಇವ್ರ ಸಿನಿಮಾದಲ್ಲಿ ಓಕೆ, ನಾನು ರಿಯಲ್ ಆಗಿ ಹುಡುಗರು ಅಲ್ಲಿ ಹಳ್ಳಿ ಹುಡುಗರು ಹೀರೋಯಿನ್ ನೋಡಕ್ ಬರೋದು ಸೆಟ್ಟಿಗೆ. ತುಂಬಾ ಜನ ಏನ್ ತರಲೆ ಮಾಡಕ್ ಹೋಗಲ್ಲ, ಆಕ್ಚುಲಿ ಸಿಟಿ ಶೂಟಿಂಗ್ ಅಲ್ಲೇ ತರಲೆ ಮಾಡೋದು. ಹೌದಾ ಸರ್? ಹಳ್ಳಿಯಲ್ಲಿ ಯಾರು ನಿಮ್ಗೆ ಸಂಜೆ ಆದ್ಮೇಲೆ ಅವ್ರದೇ ಲೋಕದಲ್ಲಿ ಇರ್ತಾರೆ. ಸೊ ಅವ್ರು ಯಾರು ತುಂಬಾ ಡಿಸ್ಟರ್ಬ್ ಮಾಡಕ್ ಏನ್ ಬರಲ್ಲ. ಆಕ್ಚುಲಿ ನೆಮ್ಮದಿಯಾಗಿ ಶೂಟಿಂಗ್ ಮಾಡಕ್ ಸಾಧ್ಯ ಇರೋದು ಹಳ್ಳಿಯಲ್ಲಿ, ಸಿಟಿಯಲ್ಲ ಅಂದ್ರೆ ಯಾರೊಬ್ರು ಬರ್ತಾ ಇಲ್ಲ ಶೂಟ್ ಮಾಡೋಕ್ಕಾಗ್ಲಿ. ಈವ್ನಿಂಗ್ ಆದಾಗ ಒಂದಷ್ಟು ಜನ ಬಂದು ಸೇರ್ತಾ ಇದ್ರು, ಬಿಟ್ರೆ ಬೇರೆ ಟೈಮ್ ಹಳ್ಳಿಲಿ ನಿಮ್ಗೆ ಯಾರು ನೋಡಕ್ಕೆ ಸಿಗ್ತಾ ಇರಲಿಲ್ಲ. ಹಳ್ಳಿಲಿ ಶೂಟಿಂಗ್ ಅಂದ್ರೆ ನಾವೇ ಜಾಸ್ತಿ ಗಲಾಟೆ ಮಾಡ್ತಿರ್ಬಿ ಬಿಟ್ರೆ ಅವ್ರು ಯಾರು ಗಲಾಟೆ ಮಾಡಲ್ಲ. ನೈಟ್ ಶೂಟ್ ಇದ್ರೆ ನಮ್ದೇ ಜಾಸ್ತಿ ಗಲಾಟೆ ಇರ್ತಿತ್ತು ಅಲ್ಲಿ, ಕಟ್ ಲೈಟ್ ಅದು ಇದು ಅದು ಅಂತ. ಅವ್ರದ್ದು ಏನೂ ಇರಲಿಲ್ಲ. ವೆರಿ ಪೀಸ್ಫುಲ್ ಶೂಟಿಂಗ್ ದಟ್ ವಿ ಡಿಡ್. ತುಂಬಾ ಚೆನ್ನಾಗಿ ಆಮೇಲೆ ಆ ಹಳ್ಳಿ ತುಂಬಾ ಅಡ್ಜಸ್ಟ್ ಆಗ್ಬಿಟ್ಟಿದೆ ಶೂಟಿಂಗ್ ಗೆ. ಹೌದು, ಅವರು ದೇ ಆರ್ ಪ್ರಿಪೇರ್ಡ್ ಲೈಕ್ ಸುಮಾರು ಸಿನಿಮಾ ಆಗಿದೆ ಅನ್ಸುತ್ತೆ ಅಲ್ಲಿ ಶೂಟ್. ಸೊ ಅವರು ಎಲ್ಲ ರಿಲ್ಯಾಕ್ಸ್ಡ್ ಚಿಲ್ ಮೂಡ್ ಅಲ್ಲಿ. ಸರ್, ನಿಮ್ಗೆ ಹೆಂಗಿತ್ತು ಹಳ್ಳಿ ಎಕ್ಸ್ಪೀರಿಯನ್ಸ್ ಎಲ್ಲ? ಅದೇನೆ ಇವ್ರು ಹೇಳ್ದಂಗೆ, ಪ್ರತಿಯೊಬ್ಬರು ಅಲ್ಲಿ ಸಿನಿಮಾಗೆ ಏನು ಬೇಕು ಅವ್ರು ತಂದ್ಕೊಡ್ತಾ ಇದ್ರು. ಅವ್ರಾಗೆ ಏನಾದರೂ ಪ್ರಾಪರ್ಟಿ ಬೇಕಂದ್ರೂ ತಗೊಳ್ಳಿ ಬನ್ನಿ ಅಂತೇಳಿ. ಯಾರನ್ನೂ ಕೊಟ್ಟಿದ್ದೀವಿ ವಾಪಸ್ ಕೊಡೋದೇನೋ ಕಳೆದಾಗುತ್ತೇನೋ ಆ ಥರ ಯಾರೂ ಅನ್ಕೊತಾರಿಲ್ಲ. ಎಲ್ಲ ಸಿನಿಮಾ ತಾನೇ ಮಾಡಿ ಎಲ್ಲರೂ ಬೆಳಿಬೇಕು, ಕನ್ನಡ ಸಿನಿಮಾಗಳು ಬರಬೇಕು ಅಂತಲೇ ಸಪೋರ್ಟಿವ್ ಆಗಿ ಎಲ್ಲ ಮಾತಾಡ್ತಾ ಇದ್ರು. ಸೊ ಎಲ್ಲ ಸಪೋರ್ಟಿವ್ ಆಗಿದ್ರು. ಆ ಹಳ್ಳಿ ನಿಜವಾಗ್ಲೂ ಶೂಟ್ ಮುಗಿದು ಬರೋ ಮುಂಚೆ ನಮಗೆ ಫೀಲ್ ಆಗ್ತಾ ಇತ್ತು. ಅಲ್ಲಿ ಒಂದು ಚಿಕ್ಕ ಹುಡುಗ ಒಂದು ಹುಡುಗರು ಅಂದಷ್ಟಿದ್ರು, ಒಬ್ಬ ಹುಡುಗ ಬಂದು ಅಣ್ಣ ಮುಗಿತಣ್ಣ ಹೊಡ್ಬಿಟ್ರಣ್ಣ ಅಂತೇಳಿ ಫೀಲಿಂಗ್ ಎಲ್ಲ ಹೇಳ್ಕೊತಾ. ಸೊ ಇವಾಗಲೂ ಹೋದ್ರೂ ಎಲ್ಲ ಅಂದ್ರೆ ಒಂದಷ್ಟು ಡಾಕ್ಯುಮೆಂಟ್ಗೆ ಅದಕ್ಕೆಲ್ಲ ಹೋಗಿದ್ದು ಅವಾಗಲೂ ಎಲ್ಲ ಚೆನ್ನಾಗಿ ಮಾತಾಡ್ಸೋರು, ಟೀ ಕುಡಿತೀರಾ ಕಾಫಿ ಕುಡಿತೀರಾ ಬನ್ನಿ ಕೂತ್ಕೊಳ್ಳಿ ಮನೆ ಒಳಗಡೆ ಬನ್ನಿ ಅಂತ. ಸರ್, ಇಷ್ಟು ಜನರ ಜೊತೆ ಆ್ಯಕ್ಟ್ ಮಾಡಿದ್ದು ಅಂದರೆ ದೊಡ್ಡ ದೊಡ್ಡ ನಟರು ಇದ್ದಾರೆ. ಸೊ ಹೆಂಗಿತ್ತು ಅಂತ ಸುಧಾರಣಿ ಮೇಡಮ್, ಪ್ರಮೋದ್ ಸರು ಈ ಥರ, ಭವ್ಯ ಮೇಡಮ್? ಸೊ ನಮಗೆ ಅಂದರೆ ಈ ಸಿನಿಮಾದಲ್ಲಿ ನಾನೊಬ್ಬನೇ ಹಸ್ಬೆಂಡಾಗಿ ಕಾಣಿಸ್ತೀನಿ, ಬಿಟ್ಟರೆ ಮಿಕ್ಕದವರೆಲ್ಲ ಹಳೆ ತಲೆಗಳೇ ಎಲ್ಲ ಇರೋದು. ಸೊ ಅವ್ರ ಜೊತೆ ಕೋ ಆ್ಯಕ್ಟರ್ ಅನ್ನೋ ಒಂದು ಕಾಂಬಿನೇಷನ್ ಇದ್ದರೆ ಸೊ ನಮಗೂ ಆ್ಯಕ್ಟಿಂಗಲ್ಲಿ ಎಲ್ಲ ತುಂಬ ಈಸಿ ಆಗುತ್ತೆ, ಹೆಲ್ಪ್ ಆಗುತ್ತೆ. ಒಂದಷ್ಟು ಅವರಿಂದ ನಾವು ಕಲಿತೀವಿ, ನಮಗೆ ಅವರಾಗಿ ಹೇಳ್ಕೊಡ್ತಾರೆ. ಏನಾದರೂ ಚೇಂಜಸ್ ಇದ್ದರೆ, ಏನಾದರೂ ಇಂಪ್ರೋವೈಸೇಷನ್ ಮಾಡಿದ್ರೆ ಹೇಳ್ಕೊಡ್ತಾರೆ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಇತ್ತು, ಜೊತೆಗೆ ಅದು ಅಲ್ಲದೆ ಪ್ರಮೋಸರ್ ಜೊತೆಗೆ ಇದೆ ಒಂದು ಫೈಟಿಂಗ್ ಇದೆ. ಸೊ ಅದಂತೂ ನಾನು ತುಂಬ ಪ್ರಿಪೇರ್ ಆಗಿ ಹೋಗಿದ್ದೆ, ಆದರೂ ಅವ್ರ ಎದುರುಗಡೆ ಹೋಗಿ ನಿಂತ್ಕೊಂಡಾಗ ಹಿಂಗೆ ಮಾಡಬೇಕು, ಅವ್ರ ಕಾಲ್ ರೆಬಲ್ ಹಿಡಿಬೇಕಿತ್ತು ಅವ್ರ ಹೈಟಿಗೆ ನನ್ನ ಹೈಟಿಗೆ.
ಚೆನ್ನಾಗಿತ್ತು ಅಂದರೆ, ನಿಜವಾಗ್ಲೂ ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು. ಸೆಕೆಂಡ್ ಸಿನಿಮಾದಲ್ಲೇ ಇಷ್ಟೊಂದು ಆರ್ಟಿಸ್ಟ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿರೋದು ನಿಜವಾಗ್ಲೂ. ಸರ್, ಈಗ ಅಟ್ ಪ್ರೆಸೆಂಟ್ ಅದೇ ಕನ್ನಡ ಇಂಡಸ್ಟ್ರಿ ನಿಮಗೂ ಗೊತ್ತಿದೆ ನ್ಯೂಸ್ಗಳೆಲ್ಲ, ಸೊ ಜನ ಬರ್ತಾ ಇಲ್ಲ, ಸಿನಿಮಾಗಳು ಮಾಡ್ತಾ ಇಲ್ಲ ಅದೆಲ್ಲ, ಸೊ ಅದ್ರ ಬಗ್ಗೆ ನೀವೇನಾರು ಹೇಳ್ಬೋದಂತ? ಅದ್ರ ಬಗ್ಗೆನೇ ಎಲ್ಲರೂ ಇಂಟರ್ವ್ಯೂ ಎಲ್ಲ ಹೇಳಿದ್ದೀನಿ ಕಣ, ವೆರಿ ವೆರಿ ರೆಗ್ಯುಲರ್ ಸ್ಪೀಚ್ ಆಗ್ಬಿಡುತ್ತೆ ಅದು. ಏನಿಲ್ಲ ಅಂದರೆ, ಒಬ್ರು ಹೋಗಿದ್ದ ಹಾದಿಯಲ್ಲಿ ಎಲ್ಲರೂ ಹೊರಟ್ಬಿಡ್ತಾರೆ ಸೇಯಿಂಗ್ ದಟ್ ಜನ ಥಿಯೇಟರ್ಗೆ ಬರ್ತಿಲ್ಲ ಅಂತ ಒಂದು ಸಿನಿಮಾದವ್ರು ಹೇಳಿದ ತಕ್ಷಣ. ಯಾಕಂದರೆ ನಂಬರ್ ಆಫ್ ಫಿಲ್ಮ್ಸ್ ಈಗ ಕನ್ನಡ ಇಂಡಸ್ಟ್ರೀಲಿ 400 ಚಿಲ್ಲರೆ ಸಿನಿಮಾ ವರ್ಷಕ್ಕೆ ರೆಡಿ ಆಗುತ್ತೆ, ಮೇ ಬಿ ಹೈಯೆಸ್ಟ್ ನಂಬರ್ಸ್ ನಮಗೆ ತೊಗೊಂಡ್ರೆ. 400 ಸಿನಿಮಾನೂ ನಾವು ಸಿನಿಮಾ ಫೆಟರ್ನಿಟಿಗಳಾಗಿನೇ ಅಥವಾ ಸಿನಿಮಾ ಇಂಡಸ್ಟ್ರಿ ಒಳಗಿದ್ದೇನೆ ನಮಗೆ ನೋಡೋಕ್ಕೆ ಸಾಧ್ಯ ಇಲ್ಲ, ಕರೆಕ್ಟ್ ಅಲ್ವಾ? ಅಬ್ಬಬ್ಬ ಅಂದರೆ ವರ್ಷಕ್ಕೆ ನಾನು ನಾನೇ ಕನ್ನಡ ಸಿನಿಮಾ ಅಂತಲೇ ನೋಡಿದ್ರು ಒಂದು 20-25 ಸಿನಿಮಾ ನೋಡ್ಬೋದು, ವಿಚ್ ಈಸ್ ನಾಟ್ ಇವನ್ 5-6% ಆಫ್ ದ ಇದು. ಸೊ ಅಂಥದ್ರಲ್ಲಿ ನಾವು ಎಲ್ಲ ಸಿನಿಮಾಗೂ ಬನ್ನಿ ಅಂತ ಕರೆಯೋದು ಅಂದರೆ ಬರೋಕ್ಕೆ ಅವ್ರಿಗಾಗೋದು, ಯಾಕಂದರೆ ಲಕ್ಸುರಿಗೆ ಬರುತ್ತೆ ಇದು. ಸಿನಿಮಾ ಅನ್ನೋದು ಲಕ್ಸುರಿ ಪಾರ್ಟಿಗೆ ಬರುತ್ತೆ. ವಾರಕ್ಕೊಂದು ಸರಿ ಫ್ಯಾಮಿಲಿನೆಲ್ಲ ಕರ್ಕೊಂಡೋಗಿ ಅವ್ನು ಮಲ್ಟಿಪ್ಲೆಕ್ಸ್ಗೆ ಹೋದರೆ ಒಂದು 2-2.5 ಸಾವಿರ ರೂಪಾಯಿ ಖರ್ಚಾಗುತ್ತೆ ಅವನು. ಸೊ ಸಿ ವಾಟ್, ಅವನೊಬ್ಬ 30,000 ಸಂಬಳ ತೊಗೋತಿರೋನಾದರೆ ಅವ್ನು ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಬಿಟ್ಟು ವಾರಕ್ಕೊಂದು ಸರಿ ಅವ್ನು ಸಿನಿಮಾಗೆ ಹೋದ್ರೂ ಅಥವಾ ವಾರಕ್ಕೊಂದು ಸರಿ ಹೋದಂದ್ರೆ ತಿಂಗ್ಳಿಗೆ 4 ಸರಿ ಆಯಿತು. ಸೊ ಅದನ್ನು ಅಫೋರ್ಡ್ ಮಾಡೋಕ್ಕಾಗದೇ ಇರೋ ಜನ ತುಂಬ ಇದ್ದಾರೆ. ಸೊ ನಾವು ಎಲ್ಲರಿಗೂ ಬನ್ನಿ 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 ಅಂತ ಫೋರ್ಸ್ ಮಾಡೋಕ್ಕಾಗಲ್ಲ. ಅವ್ರಿಗೇನಂದರೆ, ಒಂದು ಪಬ್ಲಿಸಿಟಿ ಅವ್ರ ತನಕ ರೀಚ್ ಆಗಬೇಕು, ಎರಡನೇದು ಮೌತ್ ಪಬ್ಲಿಸಿಟಿ ತುಂಬ ಚೆನ್ನಾಗಾಗಬೇಕು. ಈ ಫಿಲಮ್ ಚೆನ್ನಾಗಿದೆ ನಮ್ಮ ಎದುರು ನಮ್ಮ ಕಣ್ಮುಂದೇನೆ, ನಿಮಗೆ ಗೊತ್ತಿರೋ ಹಂಗೆ ಎಷ್ಟೋ 1,000 ಎಕ್ಸಾಂಪಲ್ಸ್ ಇದೆ ಎರಡನೇ ವಾರದಿಂದ ಸಿನಿಮಾ ಪಿಕಪ್ ಆಗಿರೋದು. ಸೊ ಅದು ತುಂಬ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಎರಡನೇ ಮುಂಗಾರು ಮಳೆ ಬಿಗ್ಗೆಸ್ಟ್ ಎಕ್ಸಾಂಪಲ್. 2-3 ವಾರ ಆದ್ಮೇಲೆ ಪಿಕಪ್ ಆಗಿದಂಥ ಸಿನಿಮಾ ಎಷ್ಟೋ ದಿನಗಳು ಓಡಿದೆ. ಸೊ ಈ ಥರದ ಹಿಸ್ಟ್ರಿಗಳು ಇರಬೇಕಾದ್ರೆ ನಮಗೆ ಸಬ್ಜೆಕ್ಟ್ ತುಂಬ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಓಡುತ್ತೆ ಸಿನಿಮಾ, ಓಡಲ್ಲ ಅನ್ನೋದೇನು ಇಲ್ಲ. ಮೊದಲನೇದು ಪ್ರಮೋಷನ್ಸ್ ನಾವು ರೈಟ್ ವೇಲ್ ಮಾಡಬೇಕು, ರೈಟ್ ಪರ್ಸನ್ಸ್ಗೆ ರೀಚ್ ಆಗಬೇಕದು. ಸೆಕೆಂಡ್ ಥಿಂಗ್ ಈಸ್ ಲೈಕ್, ಆ ಸಿನಿಮಾ ಕ್ವಾಲಿಟಿ ಚೆನ್ನಾಗಿದ್ದರೆ ಆಬ್ವಿಯಸ್ಲಿ ಜನ ಆಚೆ ಬಂದು ಮಾತಾಡ್ತಾರೆ, ಫುಟ್ಫಾಲ್ ಜಾಸ್ತಿ ಆಗುತ್ತೆ. ಸೊ ಐ ಡೋಂಟ್ ಬಿಲೀವ್ ಇನ್ ಜನ ಬರ್ತಿಲ್ಲ ಜನ ಬರ್ತಿಲ್ಲ, ಎಲ್ಲರೂ ಅದನ್ನೇ ಹೇಳ್ಕೊಂಡು ಹೋದ್ರೆ ನಾನೀಗ ಹೇಳಿದೆ ಅಂದ್ರೆ ನೆಕ್ಸ್ಟ್ ಇವ್ರು ನನ್ನ ನೆಕ್ಸ್ಟ್ ಬಂದವ್ರು ಅದೇ ಹೇಳ್ತಾರೆ. ಸೊ ಅದಾದ್ಮೇಲೆ ಅವನು ಅದನ್ನೇ ಫಾಲೋ ಮಾಡ್ತಾನೆ. ಸೊ ಆ ತರ ಆಗ್ತಿದೆ ಅಷ್ಟೇ. ಸೊ ಬಂದೇ ಬರ್ತಾರೆ ಜನ, ಒಳ್ಳೆ ಸಿನಿಮಾಗಳು ಬೇರೆ ಭಾಷೆಗೆಲ್ಲ ಬರ್ತಾ ಇದಾರೆ, ನೋಡ್ತಾ ಇದಾರೆ ಈ ಟೈಮಲ್ಲಿ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳೋದು ಅಂದ್ರೆ ನಿಮ್ಗೆ ಜನ ಬರ್ತಾ ಇಲ್ಲ ಥಿಯೇಟರ್ಗೆ ಅಂದ್ರೆ ಕ್ವಾಲಿಟಿ ಆಫ್ ಫಿಲ್ಮ್ಸ್ ನಾವು ಚೆನ್ನಾಗಿ ಮಾಡ್ಬೇಕೇ ಹೊರತು ಮಾಡ್ತಿಲ್ಲ ಅಂತಲ್ಲ. ಎಲ್ರಿಗೂ ಈಗ ನೋಡಿ, ನಮಗೆ ನಾನು ಹೆತ್ತವ್ರಿಗೆ ಹೆಗಣ ಮುದ್ದು ಅಂತ ಅದೊಂದು ಗಾದೆ. ನಾನು ಮಾಡಿದ ಸಿನಿಮಾ ನನಗೆ ಆಬ್ವಿಯಸ್ಲಿ ಚೆನ್ನಾಗಿ ಕಾಣುತ್ತೆ, ಬೇರೆಯವ್ರು ಮಾಡಿದ ಸಿನಿಮಾ ನನಗೆ ಚೆನ್ನಾಗಿ ಕಾಣುತ್ತೆ ಅಂದರೆ ನಾನು ಜಡ್ಜ್ಮೆಂಟಲ್ಲಿ ಆಗ್ತೀನಿ, ನಾನು ಹೋಗಿ ನೋಡ್ಬಿಟ್ಟು ಇದು ಚೆನ್ನಾಗಿದ್ದರೆ ಮಾತ್ರ ಹೇಳಬೇಕು ಅಂತ. ಬಟ್ ನಾವು ಮಾಡಿದ ಸಿನಿಮಾ ನಾವು ಚೆನ್ನಾಗಿದೆ ಅಂತಲೇ ಹೇಳ್ಕೊತೀವಿ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ, ನಮಗೆ ನಂಬರ್ ಆಫ್ ಸಿನಿಮಾಸ್ ಜಾಸ್ತಿ ಇರೋದ್ರಿಂದ ಆಡಿಯನ್ಸ್ಗೆ ಹೋಗಿ ಅದ್ರ ಬಗ್ಗೆ ಕಮೆಂಟ್ ಮಾಡೋಷ್ಟು ಟೈಮ್ ಇಲ್ಲ. ತುಂಬ ಫಾಸ್ಟ್, ಒಂಥರ ಏನಿರ್ತೀವಿ ಇದು ಫಾಸ್ಟ್ ಫುಡ್ ಇದ್ದಂಗೆ, ಇಡ್ಲಿ ವಡೆ ರೆಡಿ ಇರಬೇಕು, ಹೋಗಿ ಟೋಕನ್ ಕೊಟ್ಟಿದ ತಕ್ಷಣ ಅವ್ನು ಕೊಡಬೇಕು. ಸರಿ, 1 ನಿಮಿಷ ಸರ್, ಇಡ್ಲಿ ರೆಡಿ ಆಗ್ತಾ ಇದೆ ಅಂದರೆ ಟೋಕನ್ ಬಿಸಾಕ್ಬಿಟ್ಟು ಅವ್ನ ಮುಂದೆ, ನಾನು ಎಷ್ಟು ಲೇಟ್ ಆಗ್ತಿದೆ ಗೊತ್ತಾ, ನಾನು ಎಷ್ಟು ಬಿಸಿ ಇದ್ದೀನಿ ಗೊತ್ತಾ ಅಂದ್ಬಿಟ್ಟು ಓಡೋಗ್ತಾನೆ. ಸೊ ಆ ಥರದ ಮೆಂಟಾಲಿಟಿಲಿ ಸಿಟಿಲಿ ಲೈಫ್ ನಡೀತಾ ಇರೋದು. ಆ್ಯಂಡ್ ಯು ಆರ್ ಕಾಂಪೀಟಿಂಗ್ ವಿತ್ ಆಲ್ ಲ್ಯಾಂಗ್ವೇಜಸ್, ನೀನು ಬರೀ ಕನ್ನಡದ ಜೊತೆ ಹೊಡೆದಾಡ್ತಾ ಇಲ್ಲ, ಎಲ್ಲ ಭಾಷೆಗಳ ಜೊತೆ ಹೊಡೆದಾಡ್ತಾ ಇದೆ. ಸೊ ಹಾಗಾಗಿ ಕ್ವಾಲಿಟಿ ಆಫ್ ದ ಫಿಲಮ್ ಚೆನ್ನಾಗಿದ್ದರೆ ಜನ ಬಂದೇ ಬರ್ತಾರೆ, ಚೆನ್ನಾಗಿ ಪ್ರಮೋಟ್ ಮಾಡಿ ಚೆನ್ನಾಗಿ ತೊಗೊಂಡೋಗಿ ಬರ್ತಾರೆ, ಆಡಿಯನ್ಸ್ ಎಲ್ಲೂ ಹೋಗಲ್ಲ. ಸೂಪರ್ ಸರ್. ಒಂದಾದ್ಮೇಲೆ ಒಂದು ವಾಪಸ್ ಬಂದೇ ಬರುತ್ತೆ. ಸರ್, ಫೈನಲಾಗಿ ಈಗ ಸಿನಿಮಾ ಯಾವಾಗ ರಿಲೀಸು? ಸೊ ಫೈನಲಾಗಿ ನೀವೇನು ಹೇಳ್ತೀರಾ? ಸಿನಿಮಾ ಇದೆ, June 21 ಬರ್ತಾ ಇದೆ. ಎಲ್ಲ ಆಲ್ ಓವರ್ ಕರ್ನಾಟಕ ಆಲ್ಮೋಸ್ಟ್ ಒಂದು 100 ಸ್ಕ್ರೀನಲ್ಲಿ ಬರ್ತಾ ಇದೆ. ಸೊ ಜನಕ್ಕೆ ನಾನು ಹೇಳೋದು ಇಷ್ಟೇ, ಇಂಥದ್ದೊಂದು ಚೆನ್ನಾಗಿರೋ ಕಾನ್ಸೆಪ್ಟ್ ಇಟ್ಕೊಂಡು, ಒಂದೊಳ್ಳೆ ಸ್ಕ್ರೀನ್ ಪ್ಲೇ ಇಟ್ಕೊಂಡು, ಒಂದೊಳ್ಳೆ ಮೇಕಿಂಗಲ್ಲಿ ಒಂದು ಸಿನಿಮಾ ತರ್ತಾ ಇದ್ದೀವಿ. ಇಂಥದ್ದೊಂದು ಸಿನಿಮಾ ಮುಂಚೆ ಬಂದಿಲ್ಲ ಅಂತಲೇ ನಾನು ಹೇಳ್ಕೊತೀನಿ. ಏನಕ್ಕಂದರೆ ಇಂಥದ್ದೊಂದು ಹೊಸದಾಗಿರೋ ಒಂದು ಕತೆ. ಸೊ ಇದನ್ನು ನೀವು ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಆದಷ್ಟು ಥಿಯೇಟ್ರಿಗೆ ಬಂದು ನೋಡಿ. ನೀವು ಥಿಯೇಟ್ರಿಗೆ ಬಂದು ನೋಡಿದ್ರೆ ನಮಗೆ ಇದಾದ್ಮೇಲೆ ನೆಕ್ಸ್ಟ್ ಒಂದಷ್ಟು ಮೂವಿಗಳು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಮೇಡಮ್, ಹೊಸಬ್ರು ಇದ್ದೀವಿ ನಾವು, ತುಂಬ ಹಾರ್ಡ್ ವರ್ಕ್ ಹಾಕಿ, ಫುಲ್ ಇಡೀ ಟೀಮೇ ಹಾರ್ಡ್ ವರ್ಕ್ ಹಾಕಿ ನಾವು ಮೂವಿ ಮಾಡಿದ್ದೀವಿ. ಆ್ಯಸ್ ಸರ್ ಆಲ್ಸೋ ಸೆಡ್, ಕಂಟೆಂಟ್ ಚೆನ್ನಾಗಿದ್ದರೆ ಎಲ್ಲರೂ ಬಂದೇ ಬರ್ತಾರೆ. ಯಾಕಂದರೆ ಇವನ್ ವಿ ಬೀಯಿಂಗ್ ಯು ನೋ ಆಡಿಯನ್ಸ್, ಸಮ್ಟೈಮ್ಸ್ ವೆನ್ ಪೀಪಲ್ ಸೇ ಓ ನೋ ದಟ್ಸ್ ಅ ಗುಡ್ ಮೂವಿ, ನೀವು ಹೋಗಿ ನೋಡಬೇಕು ಅಂದರೆ ಇವನ್ ವಿ ಗೋ ಟು ದ ಥಿಯೇಟರ್ಸ್ ಅಂಡ್ ವಿ ವಾಚ್ ಇಟ್. ಹೌದಲ್ವಾ? ಆ ಥರನೇ ನಾವು ತುಂಬ ಹಾರ್ಡ್ ವರ್ಕ್ ಮಾಡಿ ಎಫರ್ಟ್ಸ್ ಹಾಕಿ ಇದು ಮೂವಿ ಮಾಡಿದ್ದೀವಿ. ಜಸ್ಟ್ ಈ ಇಂಡಸ್ಟ್ರಿಯಲ್ಲಿ ತುಂಬ ಹೊಸೊಬ್ರು ಬಂದಿದ್ದಾರೆ, ದೇ ಹ್ಯಾವ್ ಗ್ರೋನ್ ಅಪ್ ಆಲ್ಸೋ.
ಇನ್ ದಿ ಇಂಡಸ್ಟ್ರಿ ಆ್ಯಂಡ್ ದೇ ಹ್ಯಾವ್ ಒನ್ ಆಲ್ಸೋ. ಸೊ ನಮ್ಮದು ಅದೇ ಎಕ್ಸ್ಪೆಕ್ಟೇಷನ್ಸ್ ಇದ್ದಾವೆ ಬೆಳಿಬೇಕಂತ ಇಂಡಸ್ಟ್ರಿಯಲ್ಲಿ. ಸೊ ಹಾರ್ಡ್ ವರ್ಕ್ ಮಾಡಿದ್ದೀವಿ. ಸೊ ಎಲ್ಲರೂ ಬನ್ನಿ, 21st ಜೂನಿಗೆ ರಿಲೀಸ್ ಆಗ್ತಾ ಇದೆ, ಹೇಗಿದೆ ಅಂತ ಹೇಳಿ. ಚೆನ್ನಾಗಿ ಅನಿಸಿದ್ರೆ ಪ್ಲೀಸ್ ಯು ನೋ ಟೆಲ್ ಪೀಪಲ್ ದಟ್ ಇಟ್ಸ್ ಅ ಗುಡ್ ಮೂವಿ ಆ್ಯಂಡ್ ಗೋ ಆ್ಯಂಡ್ ವಾಚ್. ಅಷ್ಟೇ ನಮ್ಮದು ಎಕ್ಸ್ಪೆಕ್ಟೇಷನ್ ಇದೆ. ಪ್ರಮೋದ್ ಸರ್, ಜೂನ್ 21ಕ್ಕೆ ಸಂಭವಾಮಿ ಯುಗೆ ಯುಗೆ ರಿಲೀಸ್ ಆಗ್ತಾ ಇದೆ. ಸೊ ಹೊಸಬರ ತಂಡ ಅಂದ ತಕ್ಷಣ ಫಸ್ಟ್ ಒಂದು ಅಸಡ್ಡೆ ಇರುತ್ತೆ ನಮಗೆಲ್ರಿಗೂ, ಏನು ಮಾಡಿದಾರೋ ಹೆಂಗಿರುತ್ತೋ ನೋಡೋಣ, ಯಾರು ನೋಡ್ಕೊಂಡು ಬಂದು ಹೇಳಲಿ ಅಂತ. ಈ ಯಾರು ನೋಡ್ಕೊಂಡು ಬಂದು ಹೇಳಲಿ ಅನ್ನೋ ಪ್ರೋಸೆಸ್ಸಲ್ಲಿ ಸಿನಿಮಾ ಥಿಯೇಟ್ರಿಂದ ಆಚೆ ಹುಟ್ಟೋಗುತ್ತೆ. ಸೊ ಆ ಪ್ರಯಾರಿಟಿನ ಬೇರೆಯವ್ರಿಗೆ ಕೊಡದೆ ನೀವೇ ಹೋಗಿ ನೋಡಿ, ಸಿನಿಮಾ ಚೆನ್ನಾಗಿದ್ದರೆ ಬೇರೆಯವ್ರಿಗೆ ಹೇಳಿ, ಚೆನ್ನಾಗಿಲ್ಲ ಅಂದರೆ ತೊಂದರೆ ಇಲ್ಲ, ಇನ್ನೊಂದಿಲ್ಲ ಪಬ್ಲಿಕ್ ಫೋರಮಲ್ಲಿ ಡೈರೆಕ್ಟ್ರೋ ಹೀರೋನೋ ನಾವೋ ಯಾರಾದರೂ ಒಬ್ಬರು ಸಿಗ್ತೀವಿ, ಅವಾಗ ನೀವು ಅದನ್ನು ಹೇಳಲೇಬೋದು ಸರ್ ಚೆನ್ನಾಗಿರಲಿಲ್ಲ ಅಂತ. ಬಟ್ ಚೆನ್ನಾಗಿದ್ರೂ ಅಲ್ಲಿ ಹೊಗಳ್ಬೋದು. ಅದಕ್ಕೆ ಪರ್ಸ್ನಲಿ ನೀವು ಮಾಡಬೇಕಾಗಿರೋದೇನು ಅಂದರೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನಿಮಾವನ್ನು ನೋಡಿ ಆಮೇಲೆ ಕಮೆಂಟ್ನ ಪಾಸ್ ಮಾಡಿ. ಸೊ ತುಂಬ ಚೆನ್ನಾಗಿದ್ದರೆ, ಸೋಷಿಯಲ್ ಮೀಡಿಯಾ ಇವತ್ತು ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಸಿನಿಮಾ ನೋಡೋದಕ್ಕೆ ಈಸಿ ಆಗುತ್ತೆ. ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಇವ್ರಿಗೆಲ್ರಿಗೂ ನಾವು ಪರ್ಸ್ನಲಾಗಿ ಕನೆಕ್ಟ್ ಆಗೋಕ್ಕಾಗಲ್ಲ ಒಂದು ಸಿನಿಮಾಯಿಂದ. ಸೊ ನೀವು ಆ ಮೂಲಕ ಸಿನಿಮಾನ ನೋಡಿ ಅದರ ಬಗ್ಗೆ ಸ್ಟೇಟಸ್ ಹಾಕಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಸೊ ಹಾಗಾಗಿ ಒಂದು ಸಿನಿಮಾ ಪ್ರಮೋಟ್ ಆಗೋದಕ್ಕೂ ಕೂಡ ನಿಮ್ಮ ಮೇಜರ್ ಪಾತ್ರ ಇರುತ್ತೆ. ಸಂಭವಾಮಿ ಯುಗೆ ಯುಗೆ ಹೊಸ ಥರದ ಸಿನಿಮಾ, ಹೊಸ ಅಲೆಯ ಸಿನಿಮಾ, ಹೊಸಬರು ಸೇರ್ಕೊಂಡು ಮಾಡಿರುವಂಥ ಸಿನಿಮಾ. ಸೊ ದಯವಿಟ್ಟು ಬನ್ನಿ ಥಿಯೇಟ್ರಿಗೆ ಸಿನಿಮಾನ ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.